Hello friends, you might have seen monkeys effortlessly scaling rocky terrains and jumping on trees like this. In this video, I am going to introduce you to a different breed of such a climb. A man who can scale any height with just his bare hands. Meet Mr. Jyothi Raj, famous for his moniker, Koti Raj, or the Monkey King. Based in Chitradurga district of Karnataka in India, Raj has climbing in his genes. So much so that according to local people, he is the reincarnation of a monkey which used to hang around a temple in the Chitradurga fort. And seeing him climb the Chitradurga fort, one may want to believe the claim. ನನ್ನ ಹೆಸರು ಜ್ಯೋತಿ ರಾಜ್ ಅಲಿಯಾಸ್ ಕೋತಿ ರಾಜ್. ನಾನು ಮೂಲತಃ ಕರ್ನಾಟಕದವನು, ಪಕ್ಕದಲ್ಲಿ ಚಿತ್ರದುರ್ಗ ಜಿಲ್ಲೆಯವನು. ನಾನು ಮೂಲತಃ ಹುಟ್ಟೂರು ತಮಿಳುನಾಡು, ತೇನಿ ಜಿಲ್ಲೆ ಕಾಮಾಚಿಪುರಂ ಅಂತೇಳಿ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದವನು. ಚಿಕ್ಕ ವಯಸ್ಸಲ್ಲೇ ಮಿಸ್ ಆಗಿ ಕರ್ನಾಟಕ ಬಂದವನು. ನಾನು ಇಲ್ಲೇ ಇರೋದು ಎಲ್ಲದಕ್ಕೂ. ಟಾಪ್ ವರ್ಲ್ಡ್ ಸೋಲೋ ಕ್ಲೈಂಬಿಂಗಲ್ಲಿ ಟಾಪ್ ತ್ರೀಯಲ್ಲಿ ನಾನು ಒಬ್ಬ ಇಂಡಿಯನ್ ಮಂಕಿ ಮ್ಯಾನ್ ಅಂತ ಕರೀತಾರೆ. ಇದನ್ನೆಲ್ಲ ನಾನು ಸುಮ್ಮನೆ ಕ್ಲೈಂಬ್ ಮಾಡ್ತಾ ಇದ್ದೀನಿ, ಹೆಂಗೋ ಇದು ಮಾಡಿಬಿಟ್ಟು ಇದರಲ್ಲಿ ಬರೋ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿ ಈಗ ನನ್ನ ಲೈಫ್ ಸ್ಟೋರಿನ ಒಂದು ಮೂವಿ ಮಾಡ್ತಾ ಇದ್ದಾರೆ. ಆ ಮೂವಿ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಅಂತ, ಆಸ್ಟ್ರೇಲಿಯನ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಮೂವಿ ಕೂಡ, ಅನ್ನೋ ಶೂಟಿಂಗ್ ಎಲ್ಲ ನಡೀತಾ ಉಂಟು. ಅದರಲ್ಲಿ ಬರೋದ್ರಲ್ಲಿ ಸ್ವಲ್ಪ ದುಡ್ಡನ್ನು ತೊಗೊಂಡು ನಾನೇ ಸ್ವಂತಕ್ಕೆ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಕಟ್ಟೋಣ ಅಂತ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಕ್ಲೈಂಬಿಂಗ್ ಅಂದ್ರೆ ನ್ಯಾಚುರಲ್ ಅಲ್ಲ, ಆರ್ಟಿಫಿಷಿಯಲ್ ವಾಲೆ ಒಲಿಂಪಿಕಲ್ಲಿ ಇರೋದ್ರಿಂದ ಒಂದು ಆರ್ಟಿಫಿಷಿಯಲ್ ವಾಲ್ ಕಟ್ಟಿ ಎಲ್ಲ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಇದು ಮಾಡ್ಬೇಕಂತ. ನಾನೇ ಕೆಲವು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಬಟ್ ನನಗೇನು ಸರ್ಕಾರ ಸಪೋರ್ಟ್ ಇಲ್ಲ, ಸರ್ಕಾರ ಕೊಡುತ್ತಂತ ನಾನಿಲ್ಲ. ನಾನು ದುಡಿಯೋದ್ರಲ್ಲೇ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಖುಷಿಗೋಸ್ಕರ ಒಂದು ಸಣ್ಣ ರಾಕ್ನ ಕ್ಲೈಂಬ್ ಮಾಡಿ ತೋರಿಸ್ತೀನಿ. ಎಷ್ಟು ಮಕ್ಕಳು ಇದ್ದಾರೆ? ಈಗ ನನ್ನ ಹತ್ರ ಒಂದು 27 ಜನ ಇದ್ದಾರೆ. ಬಟ್ 14 ಜನ ಮಿಲಿಟ್ರಿಗೆ ಹೋದ್ರು, 4 ಪೊಲೀಸ್ ಆದರು, ಈಗ 9 ಜನ ಇದ್ದಾರೆ. ಅವ್ರೇನಾದ್ರು ನಿಮಗೆ ಸಪೋರ್ಟ್ ಮಾಡ್ತೀವಿ? ಇಲ್ಲ, ನಾನು ಇಸ್ಕೊಳ್ಳಲ್ಲ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಯಾಕಂದರೆ ನನಗೆ ಇಷ್ಟ, ನನಗೆ ಲೈಫ್ ಬೇಡ, ಹಿಸ್ಟ್ರಿ ಬೇಕು. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ಮುಂದಿನ ತಿಂಗಳಲ್ಲಿ, ಆಚೆ ತಿಂಗಳು ಅಮೆರಿಕಾ ಏಂಜಲ್ ಫಾಲ್ಸ್ ಹತ್ತಿದ್ದೀನಿ. ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ, ಪಿಕ್ಚರ್ ಬಂದಾಗ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ, ಅದರಲ್ಲಿ ಗೆಲ್ಲಿ ಅಂತ ಆಶೀರ್ವಾದ ಮಾಡಿ. ನನ್ನ ಲೈಫ್ ಮಾಡ್ತೀರಾ? ನನ್ನ ಜೀವನ ಹಿಂಗೆ, ಜನಗಳು ಬಂದವರೆಲ್ಲ ಅಲ್ಪ ಸ್ವಲ್ಪ 10-20 ಹಿಂಗೆಲ್ಲ ದುಡ್ಡು ಕೊಡ್ತಾರೆ, ಆ ದುಡ್ಡಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ. ಸಾಕು, ನನಗೆ ಕಷ್ಟದಲ್ಲಿದ್ದರೆ ನಾವು ಬೆಳೆಯೋದು, ಅದಕ್ಕೆ ಹಂಗೆ ಇರ್ತೀನಿ. ಮನೆಗಿನ ಇಲ್ಲ, ಏನಿಲ್ಲ ನನಗೆ ಅಂತ. ನಾನು ಏನು ಮಾಡ್ಕೊಂಡಿಲ್ಲ, ನಮ್ಮ ಬೇಡವು ಕೂಡ ನನಗೆ. ಯಾಕಂದರೆ ಫ್ಯಾಮಿಲಿ ಅಲ್ಲ, ಎಲ್ಲ ಮದುವೆ ಇಂಟ್ರೆಸ್ಟ್ ಇಲ್ಲ. ನಾನು 88 ಡೇಟ್ ಆಫ್ ಬರ್ತು, 91 ಅಲ್ಲಿ ವೀರಪಾಂಡಿ ಜಾತ್ರೆ ಅಲ್ಲಿ ಮಿಸ್ ಆದವನು. ತೇನಿ ಡಿಸ್ಟಿಕ್ ಅಲ್ಲಿ ಇಲ್ಲಿಗೆ ಬಂದು ನಾನು ಈಗ ಹೆಚ್ಚು ಕಮ್ಮಿ ಆಯ್ತು, 30 ವರ್ಷ ಆಯ್ತು. ನಿಮ್ ತಂದೆ ತಾಯಿ ಹುಡುಕೋ ಪ್ರಮೇಯನ 2009 ಅಲ್ಲಿ ವರ್ಲ್ಡ್ ಚಾಂಪಿಯನ್ ಆದಾಗ ನನಗೆ ಪೇಪರ್ ಮೀಡಿಯಂ ಇದೆ, ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಇಂದನೇ ನನಗೆ ಎಲ್ಲರೂ ವರ್ಲ್ಡ್ ರಿಲೀಸ್ ಆದಾಗ ಪೇಪರ್ ಅಲ್ಲಿ ನೋಡಿ ನನ್ನ ತಂದೆ ಬಂದು ಕರ್ಕೊಂಡು ಹೋದ್ರು. ಬಟ್ ತಮಿಳ್ನಾಡು ಗೌರ್ಮೆಂಟ್ ತುಂಬಾ ಆಫರ್ ಮಾಡ್ತು ನನಗೆ. ಬಟ್ ನಾ ಅಲ್ಲಿ ತಮಿಳ್ನಾಡಲ್ಲಿ ಇರ್ಬೇಕಂದ್ರು, ನಾನು ಉಪವಾಸಿದ್ದ ಊಟ ಹಾಕಿದ್ದು ಕರ್ನಾಟಕ, ನಾನು ಇಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ತಮಿಳ್ನಾಡು ಆಯಿದ್ರು ನಾನು ಕನ್ನಡಿಗನಾಗೇ ಸಾಯ್ಬೇಕು. ಯಾಕಂದರೆ ಈ ಊರು ನನಗೆಲ್ಲ ಕೊಟ್ಟಿದ್ದು, ಅದಕ್ಕೆ ನಾನು ಇಲ್ಲೇ ಎಲ್ಲ ಸಿಕ್ಕಿದ್ರು. ಈಗ 2009 ಅಲ್ಲಿ ಎಲ್ಲರೂ ಸಿಕ್ಕಿದ್ರು, ಅಪ್ಪ ಮೇಲೆ ತಮಿಳ್ನಾಡು ಎಲ್ಲ ಹೋಗ್ತಿರ್ತೀನಿ ಮಾತಾಡ್ಸಿ. ಎಷ್ಟು ವರ್ಷದ ನಂತರ ನೀವು ನೋಡಿದ್ರಿ? ನಾನು 20 ವರ್ಷ ಆದ್ಮೇಲೆ. A native of Thini village in Madurai district of Tamil Nadu, Raj says that he used to dream of a fort in a temple all through his childhood. Growing up and doing menial jobs, he reached Chitradurga in 2005. He saw the Chitradurga fort and scampered up the 70 feet high wall. At the time, he was depressed and the intention of the climb was to jump in and attempt to commit suicide. But suddenly he realized that the fort was the one that he was dreaming all the time. And then he also realized that people took notice of his unconscious climb to the top and were applauding in amazement. Since then, he has built himself physically and mentally as a man who can scale any heights. இங்க வந்து அப்படியே ஒரு குரங்குங்களை பார்த்து பார்த்து சீதக் மங்கி அதனை பார்த்து பார்த்து ப்ராக்டிஸ் பண்ணி இந்த வேர்ல்ட் ரெக்கார்டில் எனது ஹெட் ஆயிருக்கு. வேர்ல்ட் டாப் லிஸ்ட்ல நானும் ஒருத்தர் டாப் சிக்ஸ்ல. For this video, he climbed the approximately 50 feet natural rock near the Chitravalli caves in Chitradurga. His equipment, only an ordinary shoes and some chalk powder. His climb was swift. Technique is what makes the climb seem easier, other than his confidence and of course his love for rocks.
climbing shoe, but it's not shoe. It's a second skin. This is my car. I'll give you $180. மெக்னீசியம் கார்பனேட் லேப்ல எல்லாம் யூஸ் பண்ணுவாங்க. ஓகே, கையில் வேர்வை வராமல் இருக்கிறதுக்கு நாங்கள் யூஸ் பண்ணுவோம். ನನ್ನ ಹತ್ತದು ನಂಗೆ ಮಾರ್ಕ್ ಮಾಡ್ಕೊಂತ ಹೋಗ್ತೀನಿ. ಹಾಂ, ನಾ ಏರಿರೋದು ಅಪ್ಪಿ ಮಾರ್ಕ್ ಪಣಿಕೇ ಹೋಗ್ತೀನಿ. ಅಪ್ಪ ಅಂದ್ರೆ ವೆಲ್ಲ ವೆಲ್ಲ ಮಾರ್ಕ್ ನಾ ಏರಿಕೆ ತಿಳಿಯುವ The easiness he brings to such a dangerous effort shows how strongly he has prepared himself over the years for such climbs, and goes even higher, often testing his strength, endurance, agility and balance along with mental control. Having learned the entire balance of all the essential traits required, one cannot tell that he is a self-taught climber. And having scaled many heights around the world, he claims he is recognized as one among the world's top three solo climbers. With strong grips on naturally formed perforations, the ease with which he defies gravity indeed brings goosebumps. Footwork and handwork in pure Kothi Raje's inventive style with inspiration from the traditional style. Heel and toe holds working in tandem with hand holds, it clearly seems that he is dancing with the rocks. He takes a break to open my smartphone lock while resting his heel on a thin stone bone near the summit. For us, watching from down below, it was a heart-stopping few minutes, but for Kothi Raj, it seemed easy breezy. He seemed completely at ease, even though perched precariously near the top. He even took selfies from the dangerous position, and after scaling the summit, took videos of Chitradurga as seen from atop the boulder. Such was the ease within him, and it was not overconfidence but pure passion and faith in his God-gifted skill.
ಸೆಲ್ಫಿ His descent was much faster. Showmanship is part of his nature and an important part of entertaining the crowd. He has his belief and love well crafted when he says, "When I climbed, I feel I am not holding the rock, but the rock is holding me." Following his natural ability, recognition has come in the form of invitations to climb heights from various parts of the world. So, he has seen the world, but earning and realizing his dream has not yet matched his expectations. Raj earns from what tourists give him. But his dream is to win a medal for India in the rock climbing competition, which has been included in the Olympics. And for that he needs to construct a wall of his own to practice, which costs heavily. Raj plans to climb the rock face along Angel Falls, the world's highest waterfalls in Venezuela, in one go, and this will constitute the climax of his biopic, Incredible Monkey Man, 40% of which has already been completed. The movie is produced and directed by an Indian origin based in Australia. A portion of the revenue from the biopic will come to Raj. And when you ask him about his falls, he has this to say. "In fall, already in 29 fetch 11 operation, 4 hour. But broke it my leg, body no, but my heart is not broke." He has had many brushes with death in Jog Falls, the world's fifth highest waterfall. Once he fell 400 feet and was stuck deep down for over 2 days, but never gave up. He has climbed Jog Falls more than 11 times through different routes. He has even saved many lives of people who fell into the falls. He has also been called many times to retrieve bodies of those who could not survive the fall. Finally, as the evening approached and the Incredible Monkey Man bade goodbye, we could just earnestly wish that his strong willpower, his love for the rocks, and his ability as a climber will surely help him realize his dreams of making India proud one day.